ಸರ್ ನಮಸ್ತೆ. ಸರ್ ನಮಸ್ತೆ. ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಗಿರಿಗೌಡ ಅಂತ. ಬಂದ್ಬಿಟ್ಟು ನಾನು ಲಕೋಜ್ನಳ್ಳಿ, ರಾಮನಗರ ತಾಲೂಕು, ರಾಮನಗರ ಜಿಲ್ಲೆ. ನಮ್ಮದು ಬಂದ್ಬಿಟ್ಟು ನಮ್ಮದು 350 ಮೊಟ್ಟೆ ರೇಷ್ಮೆ ಇದೆ. ನಾವು 20 ಡೇಸ್ಗೆ ಒಂದೊಂದು ಕ್ರಾಪ್ ತೆಗಿತೀವಿ. ಇವಾಗ ನಾನು ಬಂದು ಮೂಲತಃ ಕೃಷಿ ಕುಟುಂಬದಿಂದನೇ ಬೆಳೆದು ಬಂದಿರೋದು. ನಾನು ಬಂದ್ಬಿಟ್ಟು MBA ಮಾಡಿದ್ದೀನಿ. ಪ್ರೆಸೆಂಟ್ಲಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ದೀನಿ 6 ವರ್ಷದಿಂದ. ಇದು ಬಂದ್ಬಿಟ್ಟು ಫಸ್ಟಾಗಿ ಮೇನ್ ಇನ್ಕಮ್ ಆಗಿತ್ತು. ಇವಾಗ ಬಂದ್ಬಿಟ್ಟು ನಮ್ಮ ತಂದೆ ತಾಯಿ ಮಾಡ್ತಾರೆ, ಮತ್ತು ಲೇಬರ್ನ ಹಾಕೊಂಡು ಮಾಡ್ತಾಯಿದ್ದಾರೆ ಇವಾಗ ಪ್ರೆಸೆಂಟ್ಲಿ. ಬಟ್ ಅಂದರೆ ಇವಾಗ 1.5 ವರ್ಷದಿಂದ ಒಳ್ಳೆ ಆದಾಯ ಇದೆ. 1 ಕಿಲೋ ಬಂದ್ಬಿಟ್ಟು 700 ರುಪೀಸ್ ಅವರೇಜ್ ಹೋಗ್ತಾಯಿದೆ. ಬಟ್ ಇವಾಗ 100 ಮೊಟ್ಟೆಗಿಲ್ಲ ಅಂದರೂ ಒಂದು 100 ಕೆಜಿ ಅವರೇಜ್ ಬಂದರೂ 70,000 ರೂಪಾಯಿ ಬರ್ತಾಯಿದೆ. ಅದರಲ್ಲೊಂದು 20,000 ರೂಪಾಯಿ ಎಕ್ಸ್ಪೆನ್ಸಸ್ ಬರುತ್ತೆ. ಮತ್ತು ರೇಷ್ಮೆ, ಇವತ್ತು ರೇಷ್ಮೆ ಇದು ಹುಳ ತರಬೇಕಾದ್ರೆ 2 ಜನದಿದ್ದು ಸೆಂಟ್ರಿಂದ ಕೀಳಿಂಗೆರೆಯಿಂದ ತರ್ತೀವಿ. 100 ಮೊಟ್ಟೆಗಿತ್ತು ವ್ಯಾಲ್ಯೂ ಅಲ್ಲಿ ಬಂದ್ಬಿಟ್ಟು 4,800 ರೂಪಾಯಿ ತೊಗೊಳ್ತಾರೆ. ಇಲ್ಲಿಗೆ ತಂದುಕೊಡ್ತಾರೆ. ಇಲ್ಲಿಂದ 1 ಕಿಲೋಮೀಟ್ರಿಗೆ 1 ಪಾಯಿಂಟ್ ಇದೆ, ಅಲ್ಲಿ ತಂದುಕೊಡ್ತಾರೆ. ಅಲ್ಲಿಂದ ನಾವು ತೊಗೊಂಡು ಬಂದು ಸಾಕ್ತೀವಿ. 2 ಜನದಿಂದ ಎದ್ದಿರುತ್ತೆ. ಎದ್ದು ಬಂದಾದಮೇಲೆ 3 ಜರ 4 ಜರ, ಈಗ ಆಲ್ರೆಡಿ 4 ಜನದಿದ್ದು 3 ದಿನ ಆಗಿದೆ. ಇನ್ನು 3 ಡೇಸಲ್ಲಿ ಹಣ್ಣಾಗುತ್ತೆ. ಇನ್ನು 3 ಡೇಸಲ್ಲಿ ಹಣ್ಣಾಗುತ್ತೆ. ಆಮೇಲೆ ಬಂದ್ಬಿಟ್ಟು ಚಂದ್ರಿಕೆಗೆ ಹಾಕ್ತೀವಿ ನಾವು. ಚಂದ್ರಿಕೆಯಲ್ಲಿ 1-3 ಡೇಸ್ ಇರುತ್ತೆ. ಆಮೇಲೆ 3 ಡೇಸ್ ಆದಮೇಲೆ ಅದನ್ನ ರಿಮೂವ್ ಮಾಡಿ ಮತ್ತೆ ಮಾರ್ಕೆಟಿಗೆ ತೊಗೊಂಡೋಗಿ ಹಾಕ್ತೀವಿ. ನಮಗಿಲ್ಲೇ ಹತ್ರದಲ್ಲೇ ರಾಮನಗರ ಮಾರ್ಕೆಟ್ ಇದೆ, ಬಟ್ ನೋಡಿರ್ಬೋದು ಏಷ್ಯಾದಲ್ಲೇ ಒಳ್ಳೆ ಮಾರ್ಕೆಟ್ ಅದು. ಒಳ್ಳೆ ಅಲ್ಲೋಗಿ ತೊಗೊಂಡೋಗಿ ಹಾಕ್ತೀವಿ. ಒಟ್ಟಿನಲ್ಲಿ 20-25 ಡೇಸಲ್ಲಿ ಇದು ಒಂದು ಕ್ರಾಫ್ಟ್ ಕಂಪ್ಲೀಟ್ ಆಗುತ್ತೆ. ಸರ್ ಇವಾಗಲೇ ಪ್ರೆಸೆಂಟ್ಲಿ ಬಂದ್ಬಿಟ್ಟು ನಾನು ಮತ್ತು ನನ್ನ ತಮ್ಮ, ನನ್ನ ತಂದೆ ತಾಯಿ ಇಲ್ಲಿ ಮಾಡ್ತಾಯಿದ್ದೋ ಫಸ್ಟಾಗಿ. ಇವಾಗ ನಾವಿಬ್ಬರು, ನನ್ನ ತಮ್ಮನೂ ಕೂಡ ಕೆಲಸಕ್ಕೆ ಹೋಗೋದ್ರಿಂದ ನಮ್ಮ ತಂದೆ ತಾಯಿ ಇಬ್ಬರೇ ಮಾಡ್ತಾರೆ. ಮತ್ತು ಒಂದು 2 ಆಳು ಕರ್ಕೊಳ್ತಾರೆ. ಇವತ್ತಿಂದ 2 ಆಳು ಕರ್ಕೊಳ್ತಾರೆ. ಒಂದು 3 ದಿನ 4 ದಿನ ಆದಮೇಲೆ ಒಂದು 2 ಆಳು ಕರ್ಕೊಂಡು ಮಾಡ್ತಾರೆ. ಅಲ್ಲಿ ಗಂಟನೂ ನಮ್ಮ ತಂದೆನೇ ನೋಡ್ಕೊಳ್ತಾರೆ. ಸರ್ ಇದನ್ನ ಬೇಸಿಕಲಿ ನಮಗೆ ಬಂದ್ಬಿಟ್ಟು ಒಂದು 20 ವರ್ಷದಿಂದ ನಾವು ರೇಷ್ಮೆ ಮಾಡ್ತಾ ಇದ್ದೀವಿ. ಇವಾಗಲೇನಿಲ್ಲ, 20 ವರ್ಷದಿಂದ ರೇಷ್ಮೆ ಮಾಡ್ತಾ ಇದ್ದೀವಿ ಸರ್. ಫಸ್ಟಾಗಿ ಮೇನ್ ಇನ್ಕಮ್ ಇದೇ ಆಗಿತ್ತು, ಇವಾಗ ಬಂದ್ಬಿಟ್ಟು ಸಪ್ರೇಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಬಟ್ ಅಂದರೆ ಮುಂಚೆಗೂ ಈಗಲೂ ಏನು ಡಿಫ್ರೆನ್ಸ್ ಅಂದರೆ, ಮುಂಚೆಗೂ ಈಗ ಅವಾಗ ಅಂದರೆ ಕಮ್ಮಿ ರೇಟ್ ಇತ್ತು, ಕಮ್ಮಿ ಲೇಬರ್ದು ಚಾರ್ಜಸ್ ಎಲ್ಲ ಕಮ್ಮಿ ಬರ್ತಾ ಇತ್ತು. ಬಟ್ ಅವಾಗ ಗೂಡನ್ ರೇಟ್ ಕೂಡ ಕಮ್ಮಿ ಇರ್ತಾ ಇತ್ತು. ಇವಾಗ ಜಾಸ್ತಿ ರೇಟ್ ಇದ್ರೂ ಕೂಡ, ಬಟ್ ಅಂದರೆ ಲೇಬರ್ ಸಿಗ್ತಾ ಇಲ್ಲ, ಲೇಬರ್ ಪ್ರಾಬ್ಲಮ್ ಆಗ್ತಾ ಇದೆ, ಮತ್ತು ಎಕ್ಸ್ಪೆನ್ಸಸ್ ಜಾಸ್ತಿ ಬರ್ತಾ ಇದೆ.